ಜಾರಕಿಹೊಳಿಗೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ವೀಕ್ಷಕರೇ, ಹಿಂದೂ ಪದ ಅಶ್ಲೀಲ ಪದ, ಹಿಂದೂಗಳಂದ್ರೆ ಗುಲಾಮರು, ಹಿಂದೂಗಳಂದ್ರೆ ಸೋತವರು. ಸತೀಶ್ ಜಾರಕಿಹೊಳಿ ಹೊತ್ತಿಸಿರುವಂತ ಈ ಒಂದು ಕಿಡಿ ರಾಜ್ಯಾದ್ಯಂತ ಕಾಡ್ಗಿಚ್ಚಾಗಿ ಹೊತ್ಕೊಳ್ತಾ ಇದೆ. ತಾಲೂಕು ಕೇಂದ್ರಗಳಿಂದ ಹಿಡಿದು ಎಲ್ಲ ಪ್ರತಿ ಗ್ರಾಮಗಳಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ವಿರುದ್ಧ ಎಲ್ಲರೂ ರೊಚ್ಚಿಗೆದ್ದಿದ್ದಾರೆ. ಇದೀಗ ಕೋಲಾರದಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಹಿಂದೂ ವಿರೋಧಿ ಹೇಳಿಕೆ ವಿರುದ್ಧ ಪ್ರತಿಭಟನೆ ನಡೀತು. ಕೋಲಾರ ನಗರದ ಬಂಗಾರಪೇಟೆ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ರು ಬಿಜೆಪಿ ಮುಖಂಡರು. ಬಿಜೆಪಿಗೆ ಸಿಕ್ಕಿರುವಂತಹ ಅತಿ ದೊಡ್ಡ ಅಸ್ತ್ರ ಆಗಿದೆ ಈಗ ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರುದ್ಧ. ಇದು ಸತೀಶ್ ಜಾರಕಿಹೊಳಿ ಅವರೇ ತಮ್ಮ ಒಂದು ಜಾತಿ ಪ್ರಮಾಣ ಪತ್ರ ತೆಗೆದು ನೋಡಿ, ಅದರಲ್ಲಿ ತಾವು ಹಿಂದೂ ಅಂತ ಬರೆದಿದ್ದೀರಾ. ಹಿಂದೂ ಆಗಿ ಹುಟ್ಟಿ ಈ ರಾಜ್ಯದಲ್ಲಿ ಬೆಳೆದು ಈ ರಾಜ್ಯದಲ್ಲಿ ವಿದ್ಯಾಭ್ಯಾಸ ಮಾಡಿ ಶಾಸಕನಾಗಿ ಸಚಿವನಾಗಿ ಎಲ್ಲ ಅಧಿಕಾರ ಅನುಭವಿಸಿ ಈಗ ಕೇವಲ ಓಟಿಗೋಸ್ಕರ ಇಂಥ ಒಂದು ಹೇಳಿಕೆ ಕೊಟ್ಟಿರೋದು ಖಂಡನೀಯ. ಇದೇ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ವಿರುದ್ಧ ಘೋಷಣೆಯನ್ನ ಕೂಗಿ ಪ್ರತಿಕೃತಿಯನ್ನ ಗ್ರಹಿಸಿದ್ರು. ಹಿಂದೂ ಪದದ ಅರ್ಥ ಅಶ್ಲೀಲ ಎಂದು ಹೇಳಿದ ಸತೀಶ್ ಜಾರಕಿಹೊಳಿ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಿದೆ. ನಾನು ಹಿಂದೂ ಎಂದು ಬ್ಯಾನರ್ ಹಿಡಿದು ಆಕ್ರೋಶ ಹೊರ ಹಾಕಿದ್ರು ಕೋಲಾರದ ಬಂಗಾರಪೇಟೆಯಲ್ಲಿ ಬಿಜೆಪಿ ಕಾರ್ಯಕರ್ತರು. ಹಿಂದೂ ವಿರೋಧಿ ಹಾಗೂ ಅವಿದ್ಯಾವಂತ ಸತೀಶ್ ಜಾರಕಿಹೊಳಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನಿನ್ನೆ ಕೂಡ ಸಾಕಷ್ಟು ಜನಪ್ರತಿನಿಧಿಗಳು ಸತೀಶ್ ಜಾರಕಿಹೊಳಿ ವಿರುದ್ಧ ಬಿಜೆಪಿ ನಾಯಕರು ಗುಡುಗಿದ್ರು. ಸತೀಶ್ ಜಾರಕಿಹೊಳಿ ಹೇಳಿಕೆಯಿಂದ ಕಾಂಗ್ರೆಸ್ಸಿಗರ ಮಾನಸಿಕತೆ ಗೊತ್ತಾಗ್ತಿದೆ ಅಂತ ಹೇಳ್ತಾ ಇದ್ರು. ಇದೀಗ ಬಿಜೆಪಿ ಕಾರ್ಯಕರ್ತರು ಕೂಡ ಪ್ರತಿ ಕ್ಷೇತ್ರಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ಸತೀಶ್ ಜಾರಕಿಹೊಳಿ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಇದೀಗ ಬಂಗಾರಪೇಟೆಯಲ್ಲಿ ಸತೀಶ್ ಜಾರಕಿಹೊಳಿ ವಿರುದ್ಧ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರನ್ನು ಕೂಡ ಬಿಜೆಪಿ ಸಲ್ಲಿಸಿದೆ. ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದು ಈ ಪ್ರತಿಭಟನೆ ಎಲ್ಲಿ ಹೊರಗೂ ಹೋಗಿ ನಿಲ್ಲುತ್ತೆ ಚುನಾವಣೆ ಸಂದರ್ಭದಲ್ಲಿ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕೋಲಾರದಿಂದ ಕುಮಾರ್ ಗಂಗಾಪುರ, ಕರ್ನಾಟಕ ಟಿವಿ.